ಹಲೋ ವೀಕ್ಷಕರೇ, ಇಂದಿನ ವಿಷಯ ಗಾದೆಗಳು. ಗಾದೆಗಳು ವೇದಕ್ಕೆ ಸಮ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ನಾಣ್ಣುಡಿ, ನಾಡು ನುಡಿ, ಲೋಕೋಕ್ತಿ ಇವು ಗಾದೆಗಳಿಗೆ ಸಮಾನಾರ್ಥಕ ಪದಗಳಾಗಿವೆ. ಹಾಗಾದರೆ ಬನ್ನಿ, ಇಲ್ಲಿ ಚಿತ್ರಗಳನ್ನು ನೋಡಿ ಗಾದೆಗಳನ್ನು ಪೂರ್ಣಗೊಳಿಸಿ. ಕಾಲಿದ್ದವನಿಗೆ ಓಟ, ಇದ್ದವನಿಗೆ ನೋಟ. ಊಹಿಸಿ, ಕರೆಕ್ಟ್. ಕಾಲಿದ್ದವನಿಗೆ ಓಟ, ಕಣ್ಣಿದ್ದವನಿಗೆ ನೋಟ. ಮುಂದಿನ ಗಾದೆ ಮಾತು, ಇದ್ದದ್ದು ಇದ್ದಂಗೆ ಹೇಳಿದರೆ ಕೆಂಡದಂಥ. ಗೊತ್ತಾಯ್ತಾ ಉತ್ತರ? ಇದ್ದದ್ದು ಇದ್ದಂಗೆ ಹೇಳಿದರೆ ಕೆಂಡದಂಥ ಕೋಪ. ಮುಂದಿನ ಗಾದೆ ಮಾತನ್ನು ನೋಡೋಣ. ಏನು ಹೇಳಿ, ತಿಳಿದಿದೆ ಅಂದ್ಕೊಳ್ತೀನಿ. ತನ್ನ ಅರಚಾಟವೇ ಕಿವಿಗೆ ಇಂಪು. ಪೂರ್ಣಗೊಳಿಸಿದ್ರ? ಕತ್ತೆಗೆ ತನ್ನ ಅರಚಾಟವೇ ಕಿವಿಗೆ ಇಂಪು. ಅವನೇನೇನು ಕೇಳೋದಿಲ್ಲ ಅಲ್ವಾ? ಮುಂದಿನ ಗಾದೆ ಮತ್ತು, ಅಡಿಕೆಗೆ ಹೋದ ಮಾನ ಕೊಟ್ಟರೂ ಬಾರದು. ಏನು ಹೇಳಿ, ಪೂರ್ಣಗೊಳಿಸಿ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಮುಂದಿನ ಗಾದೆ ಮಾತು, ತೂಗುವ ದೇಶವನ್ನಾಳುತ್ತದೆ. ಪೂರ್ಣಗೊಳಿಸಿ. ತೊಟ್ಟಿಲನ್ನು ತೂಗುವ ಕೈಗಳು ದೇಶವನ್ನು ಆಳುತ್ತದೆ. ಇವರಿಗೆ ಗಂಟು ತೋರಿಸಬೇಡ, ಇವರಿಗೆ ಸಿಹಿ ತೋರಿಸಬೇಡ ಅಂತ. ಏನು ಗಾದೆ ಪೂರ್ಣಗೊಳಿಸಿ? ಗಂಡನಿಗೆ ಗಂಟು ತೋರಿಸಬೇಡ, ಮಕ್ಕಳಿಗೆ ಸಿಹಿ ತೋರಿಸಬೇಡ. ಅರಸ ಬರ್ತಿದ್ದಾನೆ ನೋಡಿ. ಇವರಿಲ್ಲದ ರಾಜ್ಯ, ಇವರಿಲ್ಲದ ಮನೆ. ಏನದು ಉತ್ತರ? ಅರಸನಿಲ್ಲದ ರಾಜ್ಯ, ದೀಪವಿಲ್ಲದ ಮನೆ. ಎರಡೂ ಕೂಡ ನೋಡ್ತಿದ್ದೀರಾ. ಹಾಂ, ಕಚ್ಚುವ ಬೊಗಳುವುದಿಲ್ಲ, ಬೊಗಳುವ ಕಚ್ಚುವುದಿಲ್ಲ. ಪೂರ್ಣಗೊಳಿಸಿ. ಉತ್ತರ? ಕಚ್ಚುವ ನಾಯಿ ಬೊಗಳುವುದಿಲ್ಲ, ಬೊಗಳುವ ನಾಯಿ ಕಚ್ಚುವುದಿಲ್ಲ. ಮುಂದಿನ ಗಾದೆ ಮಾತು, ಹಾಂ ಏನಿದು ಹೇಳಿ, ಸಿಹಿಯಾಗಿರುತ್ತಲ್ವಾ? ಹಾಂ, ಡೊಂಕಾದರೆ ಅದರ ಸಿಹಿ ಡೊಂಕೆ. ಏನು ಪೂರ್ಣಗೊಳಿಸಿ? ಉತ್ತರ? ಕಬ್ಬು ಡೊಂಕಾದರೆ ಅದರ ಸಿಹಿ ಡೊಂಕೆ. ನೋಡಿದ್ರಿ ಅಲ್ವಾ ವೀಕ್ಷಕರೇ, ಹೇಗಿತ್ತು ಅಂತ ಮರೆಯದೆ ಕಮೆಂಟನ್ನು ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದಾರೆ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.